इतिहास आसक्तरे मत्तु विद्यार्थिगळे इतिहास दीपिका यूट्यूब वाहिनिगे स्वागत सुस्वागत विद्यार्थिगळे कळेद वीडियोगळल्लि प्रथम पीयूसिय इतिहास विषयक्के संबंधपट्टंते केलवु वीडियोगळन्नु निम्म मुंदे हंचिकोंडिद्देवे प्रमुखवागि प्रथम पीयूसिय द्वितीय अध्यायद मोदलनेय वीडियोवन्नु कळेद बारि निम्मोंदिगे हंचिकोंडिद्दे आ ओंदु वीडियोदल्लि ಈ ಒಂದು ಭೂಮಿ ಹೇಗೆ ಸೃಷ್ಟಿಯಾಗಿದೆ ಹಾಗೆ ಈ ಒಂದು ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ ಮತ್ತು ಈ ಭೂಮಿಯ ಮೇಲ್ಮೈ ಹೇಗೆ ರಚನೆ ಆಗಿದೆ ಅಂತ ಹೇಳುವಂತ ವಿಷಯಗಳ ಬಗ್ಗೆ ನಾವು ಚರ್ಚಿಸಲಾಗಿತ್ತು ಪ್ರಮುಖವಾಗಿ ಈ ಒಂದು ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ ಇಷ್ಟು ವರ್ಷಗಳ ಹಿಂದೆ ಭೂಮಿ ಸೃಷ್ಟಿ ಆಗಿದ್ರೂ ಸಹ ಭೂಮಿಯ ಮೇಲ್ಮೈ ಮೇಲೆ ಜೀವಿಗಳ ಉಗಮ ಪ್ರಕ್ರಿಯೆ ಹಲವು ವರ್ಷಗಳ ಕಾಲ ತೆಗೆದುಕೊಳ್ಳುವುದನ್ನು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಈ ಭೂಮಿಯ ಮೇಲೆ ಹೇಗೆ ಜೀವಿಗಳು ಉಗಮವಾಗಿವೆ ಅಲ್ಲದೆ ಜೀವಿಗಳ ಉಗಮದ ಬಳಿಕ ಮಾನವನ ಉಗಮ ಮತ್ತು ವಿಕಸನ ಹೇಗಾಗಿದೆ ಮತ್ತು ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತ ಇರುವಂತ ಬೇರೆ ಬೇರೆ ರೀತಿಯ ಸಿದ್ಧಾಂತಗಳು ಯಾವ ಎಂಬ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಚರ್ಚಿಸುತ್ತಾ ಇದ್ದೇನೆ ಮೊದಲನೇ ಭಾಗದಲ್ಲಿ ಈ ಒಂದು ಭೂಮಿಯ ಮೇಲೆ ಜೀವಿಗಳು ಹೇಗೆ ಉಗಮವಾಗಿವೆ ಅಂತ ಹೇಳಿ ತಿಳ್ಕೊಳ್ಳೋಣ ಜೀವದ ಉಗಮ ಮತ್ತು ವಿಕಸನ ಈ ಜೀವಿಗಳ ಅಥವಾ ಜೀವದ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಿದ್ಧಾಂತಗಳಿವೆ ಆದರೆ ಜನಪ್ರಿಯ ಸಿದ್ಧಾಂತ ಒಂದರ ಪ್ರಕಾರ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಜೀವದ ಉಗಮದ ಪ್ರಕ್ರಿಯೆ ಪ್ರಾರಂಭವಾಯಿತು ಆರಂಭದ ದಿನಗಳಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತ ಜಲಜನಕ ಹಾಗೂ ಇಂಗಾಲಗಳೆಂಬ ಮೂಲ ರಾಸಾಯನಿಕಗಳು ಯಾವುದೋ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಯಾವುದೋ ಒಂದು ಪ್ರಮಾಣದಲ್ಲಿ ಸಮ್ಮಿಲನಕ್ಕೆ ಒಳಗೊಂಡು ಜೀವದ ಸೃಷ್ಟಿಯಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ಮೊದಲಿಗೆ ಏಕಕೋಶ ಜೀವಿಗಳು ನೀರಿನಲ್ಲಿ ಸೃಷ್ಟಿಯಾದವು ಏಕಕೋಶ ಜೀವಿಗಳು ನೀರಿನಲ್ಲಿ ಸೃಷ್ಟಿಯಾಗುವುದನ್ನು ನೋಡಬಹುದು ಅಂದ್ರೆ ಏಕಕೋಶ ಜೀವಿಗಳು ಅಂತ ಹೇಳಿದ್ರೆ ಕೇವಲ ಒಂದೇ ಕೋಶವನ್ನು ಹೊಂದಿರುವಂತ ಜೀವಿಗಳು ಈ ಏಕಕೋಶ ಜೀವಿಗಳು ಗಿಡಗಳಾಗಿ ಮಾರ್ಪಾಟುಗೊಂಡು ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಗೆ ಫೋಟೋಸಿಂಥೆಸಿಸ್ ಗೆ ಒಳಪಟ್ಟದಿಂದಾಗಿ ಈ ಒಂದು ಏಕಕೋಶ ಜೀವಿಗಳು ಮುಂದೆ ಬಹುಕೋಶ ಜೀವಿಗಳಾಗಿ ಬದಲಾವಣೆಯಾಗಿ ಅಥವಾ ಪರಿವರ್ತನೆಗೊಂಡು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಒಳಗೊಳ್ಳುವ ಸಂದರ್ಭದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಜೀರ್ಣಿಸಿಕೊಂಡು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡಲಿಕ್ಕೆ ಪ್ರಾರಂಭಿಸುತ್ತಾರೆ ಈ ಪ್ರಕ್ರಿಯೆಯಿಂದಾಗಿ ಭೂಮಿಯ ಮೇಲೆ ಆಮ್ಲಜನಕದ ಪ್ರಮಾಣ ಹೆಚ್ಚಾಗುವುದನ್ನು ನೋಡಬಹುದು ಈ ಆಮ್ಲಜನಕದ ಪ್ರಮಾಣ ಹೆಚ್ಚಾದಂತೆ ಭೂಮಿಯ ಮೇಲ್ಮೈಯಲ್ಲಿ ಉನ್ನತ ಜೀವಿಗಳು ಬೆಳೆಯಲಿಕ್ಕೆ ಕಾರಣವಾಗುತ್ತದೆ ಸೋ ಈ ರೀತಿಯಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ ಏಕಕೋಶ ಜೀವಿಗಳು ಭೂಮಿಯ ಮೇಲೆ ಉಗಮವಾದವು ಭೂಮಿ ಮೇಲೆ ಅಂದರೆ ನೀರಿನ ಒಳಗೆ ಇವು ಸೃಷ್ಟಿಯಾಗುವುದನ್ನು ನೋಡ್ಬೋದು ಈ ರೀತಿಯಲ್ಲಿ ಈ ಪ್ರಾಣಿ ಸಂಕುಲಕ್ಕೆ ಜನಕನಾಗಿ ಕಾಣಿಸಿಕೊಂಡದ್ದು ಏಕಕೋಶ ಜೀವಿಯಾಗಿದ್ದಂತಹ ಪ್ರೋಟೋಜೋವಾ ಅಂತ ಹೇಳುವಂಥ ಒಂದು ಏಕಕೋಶ ಜೀವಿ ಮುಂದೆ ಹಲವಾರು ಬಹುಕೋಶ ಜೀವಿಗಳು ಸಹ ಬೆಳವಣಿಗೆ ಆಗುವುದನ್ನು ನೋಡ್ಬೋದು ಸುಮಾರು 400 ಮಿಲಿಯನ್ ವರ್ಷಗಳ ಸಂದರ್ಭದಲ್ಲಿ ಈ ಒಂದು ಏಕಕೋಶಿ ಮತ್ತು ಬಹುಕೋಶ ಜೀವಿಗಳು ಬೆಳೆದು ಮುಂದುವರೆದು ಹಲವಾರು ಜಲಜೀವಿಗಳು ಅಥವಾ ಜಲಚರಗಳು ಸೃಷ್ಟಿಯಾಗ್ತವೆ ಹಲವಾರು ಜಲಚರಗಳು ಭೂಮಿಯಲ್ಲಿ ಸೃಷ್ಟಿಯಾಗುವುದನ್ನು ನೋಡ್ಬೋದು ಈ ಜಲಜೀವಿಗಳು ಅಥವಾ ಜಲಚರಗಳ ನಂತರ ಹಲವಾರು ಕೀಟಗಳು ಸೃಷ್ಟಿಯಾಗ್ತವೆ ಕೀಟಗಳ ಬಳಿಕ ಉಭಯವಾಸಿಗಳು ಅಥವಾ ಉಭಯಚರಿ ಜೀವಿಗಳು ಸೃಷ್ಟಿಯಾಗುವುದನ್ನು ನೋಡ್ಬೋದು ಈ ಉಭಯಚರಿಗಳು ಅಂತ ಹೇಳಿದ್ರೆ ನೆಲದ ಮೇಲೂ ವಾಸ ಮಾಡುವಂತಹ ಪ್ರಾಣಿಗಳು ಜೊತೆಗೆ ಅವು ನೀರಿನಲ್ಲೂ ಸಹ ವಾಸ ಮಾಡುವಂತಹ ಪ್ರಾಣಿಗಳು ಅಥವಾ ಜೀವಿಗಳು ಇವುಗಳ ಬಳಿಕ ಭೂಮಿಯ ಮೇಲೆ ಸರೀಸೃಪಗಳು ಉಗಮವಾಗ್ತದೆ ಹಾವು ಮುಂತಾದಂತಹ ಸರೀಸೃಪಗಳು ಸೃಷ್ಟಿಯಾಗುವುದನ್ನು ನೋಡ್ಬೋದು ಕೆಲವು ಸಮಯದ ಬಳಿಕ ಒಂದು ಹಲವಾರು ಸಾವಿರಾರು ವರ್ಷಗಳ ಬಳಿಕ ಈ ಸರೀಸೃಪಗಳಲ್ಲಿ ಕೆಲವು ಪ್ರಭೇದಗಳು ಹಾರುವ ಪಕ್ಷಿಗಳಾಗಿ ರೂಪಾಂತರಗೊಂಡವು ಹಾರುವ ಪಕ್ಷಿಗಳಾಗಿ ರೂಪಾಂತರಗೊಳ್ಳುವುದನ್ನು ನೋಡ್ಬೋದು ಸೊ ಈ ರೀತಿಯಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಜೀವಿಗಳ ವಿಕಸನವನ್ನು ನಾವು ಗಮನಿಸಬಹುದು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ
ಭೂಮಿಯ ಮೇಲೆ ಸಸ್ತನಿಗಳು ಸೃಷ್ಟಿಯಾಗುವುದನ್ನು ಅಥವಾ ಉಗಮವಾಗುವುದನ್ನು ನೋಡ್ಬೋದು. ಸಸ್ತನಿಗಳು ಅಂತ ಹೇಳಿದರೆ ಹಾಲುಣಿಸುವಂಥ ಜೀವಿಗಳು, ಭೂಮಿಯ ಮೇಲ್ಭಾಗದಲ್ಲಿ ಹಾಲುಣಿಸುವಂಥ ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾದವು. ಪ್ರಸ್ತುತ ಭೂಮಿಯ ಮೇಲೆ ವಾಸ ಮಾಡ್ತಿರುವಂತಹ ಪ್ರಮುಖ ಸಸ್ತನಿಗಳಾದಂತಹ ನಾಯಿ, ಕುದುರೆ, ಒಂಟೆ ಮುಂತಾದಂಥ ಸಸ್ತನಿಗಳು ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾದವು. ಹೀಗೆ ವರ್ಷಗಳು ಉಳಿದ ಹಾಗೆ ಭೂಮಿಯ ಮೇಲ್ಭಾಗದಲ್ಲಿ ಹೊಸ ಹೊಸ ಜೀವ ಪ್ರಭೇದಗಳು ಸೃಷ್ಟಿಯಾದವು. ಈ ಜೀವ ಪ್ರಭೇದಗಳು ಭೂಮಿಯ ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ವು. ಇಂತಹ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಕೆಲವು ಜೀವ ಪ್ರಭೇದಗಳು ವಾತಾವರಣಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಅಸಾಧ್ಯವಾದ ಸಂದರ್ಭದಲ್ಲಿ ಈ ಭೂಮಿಯಿಂದ ನಶಿಸಿ ಹೋಗಿರೋದನ್ನು ನೋಡಬಹುದು, ಅಥವಾ ಈ ಒಂದು ಪ್ರಭೇದಗಳು ಅಳಿದು ಹೋಗಿರೋದನ್ನು ನೋಡಬಹುದು. ಉದಾಹರಣೆಗೆ ಹೇಳೋದಾದರೆ ಡೈನೋಸರ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಿಂದ ಅಳಿದು ಹೋಗಿವೆ. ಸೊ ಈ ರೀತಿಯಲ್ಲಿ ಸುಮಾರು 50 ಮಿಲಿಯನ್ ವರ್ಷಗಳ ಕಾಲಕ್ಕೆ ಬರುವ ಸಂದರ್ಭದಲ್ಲಿ ಭೂಮಿಯಲ್ಲಿ ಹಲವಾರು ಜೀವ ಪ್ರಭೇದಗಳು ಸೃಷ್ಟಿಯಾಗಿ ಭೂಮಿಯಲ್ಲಿ ಒಂದು ಹೊಸ ಜೀವಿಗಳ ವಿಕಸನ ಪ್ರಕ್ರಿಯೆ ಬೆಳೀಲಿಕ್ಕೆ ಕಾರಣವಾಗ್ತದೆ. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದ್ದರೂ ಸಹ ಭೂಮಿಯ ಮೇಲೆ ಮಾನವನ ಸೃಷ್ಟಿ ಇನ್ನೂ ಆಗಿರಲಿಲ್ಲ. ಮಾನವನ ಉಗಮ ಮತ್ತು ವಿಕಾಸ, ಈ ಮಾನವನ ಉಗಮ ಮತ್ತು ವಿಕಾಸವನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಅತ್ಯಂತ ಕಠಿಣ ಅಥವಾ ಜಟಿಲವಾದಂಥದ್ದು. ಯಾಕೆ ಅಂತ ಹೇಳಿದರೆ ಈ ಮಾನವನ ವಿಕಸನವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳ ಜ್ಞಾನದ ಅರಿವು ಅನಿವಾರ್ಯ. ಉದಾಹರಣೆಗೆ ವಿಜ್ಞಾನಿಗಳಿಗೆ ಬೇರೆ ಬೇರೆ ವಿಷಯಗಳಾದಂತಹ ಮಾನವಶಾಸ್ತ್ರ, ಹಾಗೆ ಪುರಾತತ್ವಶಾಸ್ತ್ರ, ಭಾಷಾಶಾಸ್ತ್ರ ಲಿಂಗ್ವಿಸ್ಟಿಕ್ಸ್, ಭ್ರೂಣಶಾಸ್ತ್ರ, ತಳಿವಿಜ್ಞಾನ ಜೆನೆಟಿಕ್ಸ್, ಹೀಗೆ ಬೇರೆ ಬೇರೆ ವಿಷಯಗಳ ಜ್ಞಾನ ಅಥವಾ ಅರಿವು ಅನಿವಾರ್ಯ. ಅಲ್ಲದೆ ಮಾನವನ ವಿಕಸನವನ್ನು ನಾವು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಆಧಾರಗಳು ಅವಶ್ಯಕ. ಈ ಮಾನವನ ವಿಕಸನವನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಯಾವುದೇ ಲಿಖಿತ ಆಧಾರಗಳು ನಮಗೆ ದೊರೆಯುವುದಿಲ್ಲ. ಹಾಗಾಗಿ ದೊರೆತಿರುವಂತಹ ಪಳಿಯುಳಿಕೆಗಳು, ಶಿಲಾಯುಧಗಳು ಮತ್ತು ಗುಹಾಚಿತ್ರಗಳನ್ನು ಆಧರಿಸಿ ಮಾನವನ ವಿಕಸನವನ್ನು ಕುರಿತು ಅಧ್ಯಯನ ಮಾಡಬೇಕೇ ಹೊರತು ಬೇರೆ ಅನ್ಯ ಮಾರ್ಗಗಳಿಲ್ಲ. ಅಲ್ಲದೆ ಮಾನವ ಸಂಬಂಧಪಟ್ಟಂಥ ಪ್ರಭೇದಗಳ ಈ ಪಳಿಯುಳಿಕೆಗಳು ಏನು ದೊರೆತಿವೆ, ಆ ಪಳಿಯುಳಿಕೆಗಳು ನಶಿಸಿ ಹೋದಂತಹ ಪ್ರಭೇದಗಳ ಪಳಿಯುಳಿಕೆಗಳು. ಹಾಗಾಗಿ ಅವುಗಳ ಕುರಿತು ಅಧ್ಯಯನ ಮಾಡುವಂಥದ್ದು ಕಠಿಣ ಅಥವಾ ಕ್ಲಿಷ್ಟಕರ ಮತ್ತು ಶ್ರಮದಾಯಕ, ಹೆಚ್ಚು ಶ್ರಮವನ್ನು ಅದಕ್ಕೆ ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಅಲ್ಲದೆ ಈ ಪಳಿಯುಳಿಕೆಗಳ ಮೇಲೆ ರಾಸಾಯನಿಕ ವಿಶ್ಲೇಷಣೆಯನ್ನು ನಾವು ಮಾಡಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದರೆ Carbon-14 ಅನಾಲಿಸಿಸ್, ಈ ರೀತಿಯ ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಿ ನಾವು ಮಾನವ ವಿಕಸನವನ್ನು ಕುರಿತು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತೆ ತಜ್ಞರಲ್ಲಿ ಅಥವಾ ವಿದ್ವಾಂಸರುಗಳಲ್ಲಿ ಒಮ್ಮತವಾದಂಥ ಅಭಿಪ್ರಾಯಗಳಿಲ್ಲ. ನಮ್ಮ ಪಠ್ಯಕ್ರಮಕ್ಕೆ ಅಥವಾ ಪಠ್ಯಪುಸ್ತಕಕ್ಕೆ ಅನ್ವಯಿಸಿದಂತೆ ನಾವು ಚಾರ್ಲ್ಸ್ ಡಾರ್ವಿನ್ರವರ ಅಭಿಪ್ರಾಯಗಳನ್ನು ಇಲ್ಲಿ ನಾನು ಚರ್ಚಿಸ್ತಾ ಇದ್ದೇನೆ. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ 1859 ಒಂದು ಕೃತಿಯನ್ನು ರಚಿಸಿದರು. ಆ ಕೃತಿಯ ಹೆಸರು ಆನ್ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್. ಈ ಒಂದು ಕೃತಿಯಲ್ಲಿ ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ಸಿದ್ಧಾಂತಗಳನ್ನು ಅವರು ಮಂಡಿಸಿದರು. ಅಲ್ಲಿ ಒಂದು ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಥವಾ ನೈಸರ್ಗಿಕ ಆಯ್ಕೆ ಸಿದ್ಧಾಂತ. ಹಾಗೂ ಎರಡನೆಯದ್ದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಈ ಎರಡು ಸಿದ್ಧಾಂತಗಳನ್ನು ಆ ಒಂದು ಕೃತಿಯಲ್ಲಿ ಅವರು ಚರ್ಚಿಸ್ತಾರೆ, ವಿವರಿಸ್ತಾರೆ. ಈ ಎರಡು ಸಿದ್ಧಾಂತಗಳ ಆಧಾರದ ಮೇಲೆ ಮಾನವ ವಾನರದಿಂದ ಅಥವಾ ಮಂಗನಿಂದ ಮಾನವಾಗಿದ್ದಾನೆ ಅಂತ ಹೇಳುವಂಥ ಅಭಿಪ್ರಾಯವನ್ನು ಚಾರ್ಲ್ಸ್ ಡಾರ್ವಿನ್ರವರು ಮಂಡಿಸ್ತಾರೆ. ಹಾಗೆ ಈ ಒಂದು ಚಿತ್ರದಲ್ಲಿ ಕಾಣುವಂಥ ಈ ಅಸ್ಥಿ ಪಂಜರಗಳನ್ನು ನಾವು ಹೋಲಿಕೆ ಮಾಡಿದರೆ, ಕಂಪ್ಯಾರಿಸನ್ ಮಾಡಿದರೆ ಕೆಲವು ಸಾಮ್ಯತೆಯನ್ನು ನಾವು, ಹಲವು ವ್ಯತ್ಯಾಸಗಳಿವೆ ಆದರೂ ಕೆಲವು ಸಾಮ್ಯತೆಗಳನ್ನು ನಾವು ಕಾಣಬಹುದು. ಈ ವಾನರಗಳು ಮತ್ತು
ಮನುಷ್ಯನ ಬೇರೆ ಬೇರೆ ಪ್ರಭೇದಗಳ ನಡುವಿನ ಸಾಮ್ಯತೆಗಳನ್ನು ನಾವು ಕಾಣುತ್ತಿದ್ದೇವೆ. ಹಾಗಾಗಿ ಈ ಒಂದು ಸಿದ್ಧಾಂತಕ್ಕೆ ಇದೇ ಒಂದು ಸಾಕ್ಷಿ ಅಥವಾ ಆಧಾರ ಅಂತೇಳಿ ಹೇಳ್ಬೋದು. ಅಲ್ಲದೆ ಈ ಚಿತ್ರದಲ್ಲಿರುವಂತೆ ಮನುಷ್ಯನ ತಲೆಬುರುಡೆ ಅಥವಾ ಗೊರಿಲ್ಲದ ತಲೆಬುರುಡೆ ಹಾಗೂ ಒಸಡು ಹಲ್ಲುಗಳು ಹಾಗೂ ಹಣೆಯ ಭಾಗವನ್ನು ಹೋಲಿಕೆ ಮಾಡಿದರೆ ಕೆಲವು ಸಾಮ್ಯತೆಗಳಿವೆ, ಕೆಲವು ವ್ಯತ್ಯಾಸಗಳಿದ್ದರೂ ಸಹ ಹಲವು ಸಾಮ್ಯತೆಗಳಿರೋದು ನೋಡ್ಬೋದು. ಹಾಗಾಗಿ ಈ ಒಂದು ಸಿದ್ಧಾಂತಕ್ಕೆ ಇದೊಂದು ಪ್ರಮುಖ ಆಧಾರ ಅಂತೇಳಿ ಹೇಳ್ಬೋದು. ಹಾಗಾಗಿ ಮಂಗ ಅಥವಾ ವಾನರದ ಪ್ರಭೇದದಿಂದ ಮನುಷ್ಯನ ಉಗಮವಾಗಿದೆ ಅಂಥೇಳಿ ನಾವು ಅಭಿಪ್ರಾಯ ಪಡ್ಬೋದು. ಇನ್ನು ಈ ಮನುಷ್ಯ ವಾನರದ ಪ್ರಭೇದದಿಂದ ಬಂದಿದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಪ್ರಮುಖವಾಗಿ ಈ ವಾನರ ಪ್ರಭೇದಗಳ ಒಂದು ವಂಶವೃಕ್ಷವನ್ನು ನೋಡೋಣ. ಈ ಮಾನವ ಪ್ರಭೇದಗಳ ವಂಶವೃಕ್ಷವನ್ನು ನಾವು ನೋಡೋದಾದರೆ ಈ ವಂಶವೃಕ್ಷ ಪ್ರಮುಖವಾಗಿ ಸುಮಾರು 30 ಮಿಲಿಯನ್ ವರ್ಷಗಳ ವ್ಯಾಪ್ತಿಯನ್ನು ಹೊಂದಿದೆ. 30 ಮಿಲಿಯನ್ ವರ್ಷಗಳ ವ್ಯಾಪ್ತಿ ಅಂದರೆ ಆರಂಭದಲ್ಲಿ ಪ್ರೈಮೇಟ್ಗಳಿಂದ ಬೇರೆ ಬೇರೆ ಪಂಗಡಗಳಾಗಿ ಒಡೆದು ಮಾನವ ಆಧುನಿಕ ಮಾನವ ಹೋಮೋಸೆಫಿಯನ್ಸ್ ಸೃಷ್ಟಿಯಾಗಲಿಕ್ಕೆ ಸುಮಾರು 30 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ತದೆ. ಈ ಪ್ರೈಮೇಟ್ಗಳಿಂದ ಈ ಪಂಗಡಗಳ ಒಳಪಂಗಡಗಳು ಅಥವಾ ಪಂಗಡಗಳ ಸೃಷ್ಟಿಯ ಪ್ರಕ್ರಿಯೆ ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸುಮಾರು 30 ಮಿಲಿಯನ್ ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡ್ಕೊಂಡು ಬರ್ತಾ ಇದೆ. ಪ್ರೈಮೇಟ್ಗಳು ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಪ್ರತ್ಯೇಕವಾಗಲಿಕ್ಕೆ ಪ್ರಾರಂಭಿಸಿದ್ದು ಮುಂದಿನ 30 ಮಿಲಿಯನ್ ವರ್ಷಗಳಲ್ಲಿ ಈ ಒಂದು ಬೇರೆ ಬೇರೆ ಪಂಗಡಗಳು ಒಳಪಂಗಡಗಳು ಕುಲಗಳು ಸೃಷ್ಟಿಯಾಗುವುದನ್ನು ನೋಡ್ಬೋದು. ಆರಂಭದಲ್ಲಿ ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಪ್ರೈಮೇಟ್ಗಳಿಂದ ಹೋಮಿನಾಯ್ಡ್ಗಳು ವಿಭಾಗಿಸಲು ಪ್ರತ್ಯೇಕಿಸಲ್ಪಡುವುದನ್ನು ನೋಡ್ಬೋದು. ಇದನ್ನು ಮೇಲುಕುಟುಂಬ ಅಂತೇಳಿ ಕರೆಯಲಾಗ್ತದೆ. ಹೋಮಿನಾಯ್ಡ್ಗಳನ್ನು ಮೇಲುಕುಟುಂಬ ಅಂತೇಳಿ ಕರೆಯಲಾಗ್ತದೆ. ಈ ಹೋಮಿನಾಯ್ಡ್ಗಳಿಂದ ಏನು ಹೈಲೋಬೈಟ್ಸ್ಗಳು ಪ್ರತ್ಯೇಕಿಸಿ ಹೊರ ಹೋಗುವುದನ್ನು ನೋಡ್ಬೋದು. ಮೇಲುಕುಟುಂಬದಿಂದ ಪ್ರತ್ಯೇಕವಾಗಿ ಹೋಗುವುದನ್ನು ನೋಡ್ಬೋದು. ಪ್ರಸ್ತುತ ಸಂದರ್ಭದಲ್ಲಿ ಹೈಲೋಬೈಟ್ಸ್ಗಳಿಗೆ ಪ್ರಮುಖ ಉದಾಹರಣೆ ಗಿಬ್ಬನ್. ಹಾಗೆ ಈ ಮೇಲುಕುಟುಂಬದಿಂದ ಪುನಃ ಪ್ರತ್ಯೇಕಿಸುವಂಥ ಪ್ರಕ್ರಿಯೆ ಮುಂದುವರಿದು ಹೋಮಿನಿಡೆಗಳು ಸೃಷ್ಟಿಯಾಗ್ತವೆ. ಈ ಹೋಮಿನಿಡೆ ಕುಟುಂಬಕ್ಕೆ ಒಂದು ಪ್ರಮುಖ ಉದಾಹರಣೆ. ಮೇಲುಕುಟುಂಬದಿಂದ ವಿಭಾಗಿಸಲ್ಪಟ್ಟು ಕುಟುಂಬಗಳು ಸೃಷ್ಟಿಯಾಗೋದನ್ನು ನೋಡ್ಬೋದು. ಈ ಹೋಮಿನಿಡೆ ಕುಟುಂಬದಿಂದ ಪಾಂಜಿನೆಗಳು ಪ್ರತ್ಯೇಕವಾಗಿ ಹೋಗುವುದನ್ನು ನೋಡ್ಬೋದು. ಈಗ ಪಾಂಜಿನೆಗಳಿಗೆ ಪ್ರಮುಖ ಉದಾಹರಣೆ ಅಂತ ಹೇಳಿದರೆ ಪಾಂಗೋಗಳು. ಪ್ರಸ್ತುತ ಈ ಪಾಂಗೋಗಳು ಜೀವಿಸ್ತಾ ಇವೆ. ಇನ್ನು ಕುಟುಂಬದಿಂದ ಪುನಃ ಒಳ ಕುಟುಂಬಗಳಾಗಿ ಒಡೆದು ಹೋಗುವುದನ್ನು ನೋಡ್ಬೋದು. ಈ ಒಳ ಕುಟುಂಬಗಳಿಗೆ ಉದಾಹರಣೆ ಹೋಮಿನಿನೆ ಅಂತ ಒಂದು ಒಳ ಕುಟುಂಬ. ಈ ಒಳ ಕುಟುಂಬದಿಂದ ಗೋರಿಲಿನಿ ಎಂಬ ಮತ್ತೊಂದು ಒಳ ಕುಟುಂಬ ಒಡೆದು ಹೋಗುವುದನ್ನು ನೋಡ್ಬೋದು. ಪ್ರಸ್ತುತ ಈ ಗೊರಿಲ್ಲಗಳೇನಿವೆ ಇವು ಗೋರಿಲಿನಿ ಕುಟುಂಬಕ್ಕೆ ಸಂಬಂಧಪಟ್ಟಂತೂ ಆ ಪಂಗಡಕ್ಕೆ ಸಂಬಂಧಪಟ್ಟಂತು ಈ ಹೋಮಿನಿನೆಗಳನ್ನು ಪುನಃ ವಿಭಾಗಿಸುವಾಗ ಪ್ರತ್ಯೇಕಿಸುವಾಗ ಹೋಮಿನಿನಿಗಳಾಗುವುದನ್ನು ನೋಡ್ಬೋದು. ಈ ಹೋಮಿನಿನಿಗಳೆಂದರೆ ಪಂಗಡಗಳು. ಈ ಪಂಗಡಗಳಲ್ಲಿ ಪುನಃ ಪ್ರತ್ಯೇಕಿಸುವಂಥ ಪ್ರಕ್ರಿಯೆ ಮುಂದುವರಿದು ಪಾನ್ಗಳು ಮತ್ತು ಹೋಮೋಗಳಾಗಿ ಎರಡು ಕುಲಗಳು ಸೃಷ್ಟಿಯಾಗ್ತವೆ. ಹೋಮೋಗಳು ಅಂತ ಹೇಳೋದು ಒಂದು ಕುಲ, ಮತ್ತೊಂದು ಪಾನ್ಗಳೆಂಬ ಮತ್ತೊಂದು ಕುಲ. ಈ ಪಾನ್ಗಳಿಗೆ ಪ್ರಮುಖ ಉದಾಹರಣೆ ಅಂತ ಹೇಳಿದರೆ ಈಗ ಇರುವಂತಹ ಚಿಂಪಾಂಜಿಗಳು ಮತ್ತು ಬೊನಾಬುಗಳು. ಹಾಗೆ ಹೋಮೋ ಕುಲಕ್ಕೆ ಸಂಬಂಧಪಟ್ಟವರು ಆಧುನಿಕ ಮನುಷ್ಯರು ಅಥವಾ ಮಾನವರು. ಹಾಗಾಗಿ ಈ ಒಂದು ವಂಶವೃಕ್ಷವನ್ನು ಆಧರಿಸಿ ಹೇಳುವುದಾದರೆ ಚಿಂಪಾಂಜಿಗಳು ಮತ್ತು ಬೊನಾಬುಗಳು ಮನುಷ್ಯನ ಅತ್ಯಂತ ಹತ್ತಿರದ ಸಂಬಂಧಿಗಳು. ಚಿಂಪಾಂಜಿಗಳು ಮತ್ತು ಬೊನಾಬುಗಳೇನಿವೆ ಅವುಗಳು ಮನುಷ್ಯನ ಅತ್ಯಂತ ಹತ್ತಿರದ ಸಂಬಂಧಿಗಳು ಅಂತೇಳಿ ಅಭಿಪ್ರಾಯ ಪಡಲಾಗ್ತದೆ. ಹೀಗೆ ಸುಮಾರು 30 ಮಿಲಿಯನ್ ವರ್ಷಗಳ ಕಾಲ ಮನುಷ್ಯ ಆಧುನಿಕ ಮಾನವ ಅಥವಾ ಹೋಮೋಸೆಫಿಯನ್ಸ್ ಅಂತ ಹೇಳುವಂಥ ಒಂದು ಪಂಗಡ ಅಥವಾ ಒಂದು ಕುಲ ಪ್ರೈಮೇಟ್ಗಳಿಂದ ಪ್ರತ್ಯೇಕಿಸಲ್ಪಡುವುದನ್ನು ನಾವು ನೋಡ್ಬೋದು. ಮಾನವನ ಉಗಮಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳು. ಈ ಮಾನವ ಪ್ರಜಾತಿ ಎಲ್ಲಿ ಉದಯವಾಗಿದೆ ಅಂತ ಹೇಳುವಂಥ ಭಿನ್ನಾಭಿಪ್ರಾಯಗಳು ವಿಜ್ಞಾನಿಗಳಲ್ಲಿ ಇಂದೂ ಮನೆ ಮಾಡಿದೆ. ಪ್ರಮುಖವಾಗಿ ಮಾನವನ ಉಗಮಸ್ಥಾನ ಎಲ್ಲಿ ಅಂತ ಹೇಳುವಂಥದ್ದಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನಿಗಳು ಬೇರೆ ಬೇರೆ ಸಿದ್ಧಾಂತಗಳನ್ನು ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಹಾಗಾಗಿ ಈ ಒಂದು ಅಭಿಪ್ರಾಯಗಳನ್ನು ಸಿದ್ಧಾಂತಗಳನ್ನು ಆಧರಿಸಿ ಹೇಳೋದಾದರೆ ಎರಡು ಪ್ರಮುಖವಾದಂತಹ ಸಿದ್ಧಾಂತಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಂದು ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಮೂಲ ಅಥವಾ ಆಫ್ರಿಕಾ ಉದಯದ ಸಿದ್ಧಾಂತ, ಹಾಗೂ ಎರಡನೆಯದ್ದು
ಪ್ರಾದೇಶಿಕ ಮುಂದುವರಿಕ ಸಿದ್ಧಾಂತ ಅಥವಾ ರೀಜನಲ್ ಕಂಟಿನ್ಯೂಟಿ ಥಿಯರಿ, ರೀಪ್ಲೇಸ್ಮೆಂಟ್ ಥಿಯರಿ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ ಆ್ಯಂಡ್ ಅನದರ್ ಒನ್ ರೀಪ್ಲೇಸ್ಮೆಂಟ್ ಥಿಯರಿ. ಸೊ ಈ ರೀತಿಯಲ್ಲಿ ಎರಡು ಸಿದ್ಧಾಂತಗಳನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಈ ಆಧುನಿಕ ಮಾನವ ಹೋಮೋಸೆಫಿಯನ್ಸ್ ಪ್ರಜಾತಿ ಈ ಎರಡು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ತಾಳೆಯಾಗುವುದನ್ನು ನೋಡ್ಬೋದು. ಮೊದಲನೆಯದು ಆಫ್ರಿಕಾ ಮೂಲದ ಸಿದ್ಧಾಂತ ಅಥವಾ ಸ್ಥಳಾಂತರ ಸಿದ್ಧಾಂತ, ರೀಜನಲ್ ಕಂಟಿನ್ಯೂಟಿ ಥಿಯರಿ. ಈ ಒಂದು ಸಿದ್ಧಾಂತವನ್ನು ಮಂಡಿಸುವ ವಿಜ್ಞಾನಿಗಳ ಪ್ರಕಾರ ಮಾನವನ ಮೂಲ ಉಗಮ ಆಫ್ರಿಕಾ ಖಂಡದಲ್ಲಾಗಿದೆ. ಯಾಕೆಂದರೆ ಆಫ್ರಿಕಾ ಖಂಡ ಮಾನವನ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಅದಕ್ಕೆ ಪೋಷಿಸುವಂತಹ ಅಂಶಗಳು ಅಲ್ಲಿ ಕಂಡು ಬಂದರಿಂದಾಗಿ ಪೋಷಣಾತ್ಮಕವಾದಂತಹ ಉಷ್ಣವಲಯ, ಅದಲ್ಲದೆ ಅಲ್ಲಿರುವಂಥ ಅತಿ ಹೆಚ್ಚಿನ ಮಳೆಯ ಪ್ರಮಾಣ, ಹಾಗೆ ಅತಿ ಪ್ರಬಲವಾದಂಥ ಬೇಸಿಗೆ, ಎಲ್ಲ ಕಾರಣಗಳಿಂದಾಗಿ ಆರ್ಕಾಯಿಕ್ ಮನುಷ್ಯ ಅಥವಾ ಆರಂಭಿಕ ಮನುಷ್ಯ ಆಫ್ರಿಕಾದಲ್ಲಿ ಸೃಷ್ಟಿಯಾಗಿದ್ದಾನೆ ಅಂತೇಳಿ ಅಭಿಪ್ರಾಯವನ್ನು ಪಡಲಾಗ್ತದೆ. ಅಲ್ಲದೆ ಈ ಆರ್ಕಾಯಿಕ್ ಮನುಷ್ಯ ಅಥವಾ ಆರಂಭಿಕ ಮನುಷ್ಯ ಆಫ್ರಿಕಾದಲ್ಲಿ ಬೆಳೆದು ಮುಂದಿನ ದಿನಗಳಲ್ಲಿ ಇತರೆ ಖಂಡಗಳಿಗೆ ವಲಸೆ ಹೋದ ಅಂತೇಳಿ ಅಭಿಪ್ರಾಯ ಪಡಲಾಗ್ತದೆ. ಈ ಒಂದು ಪಳಿ ಉಳಿಕೆಗಳು ದೊರೆತಿರುವಂತಹ ಪಳಿ ಉಳಿಕೆಗಳ ಅಂಗವಿನ್ಯಾಸ, ಶರೀರ ರಚನೆಯನ್ನು ಗಮನಿಸಿದರೆ ಈ ಸಿದ್ಧಾಂತ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತವೆ. ಇನ್ನು ಎರಡನೆಯದ್ದು ರೀಜನಲ್ ಕಂಟಿನ್ಯೂಟಿ ಥಿಯರಿ ಅಥವಾ ಪ್ರಾದೇಶಿಕ ಮುಂದುವರಿಕ ಸಿದ್ಧಾಂತ. ಪ್ರಾದೇಶಿಕ ಮುಂದುವರಿಕ ಸಿದ್ಧಾಂತ, ಈ ಒಂದು ಸಿದ್ಧಾಂತವನ್ನು ಮಂಡಿಸುವ ವಿಜ್ಞಾನಿಗಳ ಪ್ರಕಾರ ಈ ಹೋಮೋಸೆಫಿಯನ್ಸ್ ಅಥವಾ ಆಧುನಿಕ ಮಾನವ ಪ್ರಜಾತಿ ಏಷ್ಯಾ, ಆಫ್ರಿಕಾ ಹಾಗೂ ಯುರೋಪ್ ಖಂಡಗಳಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಸೃಷ್ಟಿಯಾಗಿದೆ ಅಂತ ಹೇಳಿ ಅಭಿಪ್ರಾಯ ಪಡಲಾಗ್ತದೆ. ಅಂದರೆ ಮಾನವನ ಮೂಲ ಕೇವಲ ಆಫ್ರಿಕಾದಲ್ಲದೆ ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾ ಎಲ್ಲ ಖಂಡಗಳಲ್ಲೂ ಏಕಕಾಲದಲ್ಲಿ ಕಂಡು ಬರ್ತದೆ ಅಂತೇಳಿ ಅಭಿಪ್ರಾಯ ಪಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶ್ವದ ಅಥವಾ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯ ಪ್ರಭೇದಗಳು ಒಂದೇ ರೀತಿಯಲ್ಲಿ ಇಲ್ಲ, ವಿವಿಧತೆಯನ್ನು ನಾವು ಕಾಣ್ಬೋದು. ಹಾಗಾಗಿ ಈ ಸಿದ್ಧಾಂತವನ್ನು ಮಂಡಿಸುವ ವಿಜ್ಞಾನಿಗಳು ಆಫ್ರಿಕಾ ಮೂಲ ಸಿದ್ಧಾಂತವನ್ನು ಒಪ್ಪಿಕೊಳ್ಳದೇ ಇರುವುದನ್ನು ನೋಡ್ಬೋದು. ಹೀಗೆ ಮಾನವನ ಉಗಮ ಸುಮಾರು 5.6 ಮಿಲಿಯನ್ ವರ್ಷಗಳಿಂದ ಪ್ರಾರಂಭವಾಗುವುದನ್ನು ನೋಡ್ಬೋದು, ಮತ್ತು ಇದು ಆಫ್ರಿಕಾ ಅಥವಾ ವಿಶ್ವದ ಇತರೆ ಬೇರೆ ಬೇರೆ ಭಾಗಗಳಲ್ಲಿ ಉಗಮವಾಗಿದೆ ಅಂತೇಳಿ ಅಭಿಪ್ರಾಯ ಪಡ್ಬೋದು. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಭೂಮಿಯ ಮೇಲೆ ಮನುಷ್ಯ ಸೃಷ್ಟಿ ಆದ ನಂತರ ತಕ್ಷಣ ನಾಗರಿಕತೆ ಕಂಡು ಬರಲಿಲ್ಲ. ಈ ನಾಗರಿಕ ಮನುಷ್ಯನ ಪ್ರಾರಂಭ ಇತ್ತೀಚೆಗೆ ಸುಮಾರು 10-13 ಸಾವಿರ ವರ್ಷಗಳ ಹಿಂದೆ ಪ್ರಾರಂಭವಾಗುವುದನ್ನು ನಾವು ಗಮನಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಈ ವಿಶ್ವದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನಾಗರಿಕತೆಗಳು ಹೇಗೆ ಸೃಷ್ಟಿಯಾದವು ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.